नमस्ते, माई सेल्फ जी भरद्वाज, स्टूडेंट ऑफ क्लास 9 एट निवेदिता स्कूल. आई वुड लाइक टू कंटिन्यू द प्रोग्राम ऑफ सत्यदर्शन. इट इज वेरी पॉपुलर इन यूट्यूब. टुडे आई वुड लाइक टू टॉक अबाउट महाशिवरात्रि फेस्टिवल. इट इज वन ऑफ द फेस्टिवल सेलिब्रेटेड ऑल ओवर इंडिया एंड सम फॉरिन कंट्रीज ऑल्सो. बिफोर दट ई वुड लाइक टू विश यू हैप्पी महाशिवरात्रि. वीक्षक नमस्कार. नु वरुण के निवेदिता शाल 9 तरगतिया व्यार्थी. ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಎಮ್ಮೆ ಶಾಲೆಯು ಪ್ರಾರಂಭಿಸಿರುವ ಸತ್ಯದರ್ಶನ ಎಂಬ ವಿಶೇಷ ಕಾರ್ಯಕ್ರಮವು ಅತ್ಯಂತ ಜನಪ್ರಿಯವಾಗುತ್ತಿದೆ. ಈ ಸುಂದರ ಕಾರ್ಯಕ್ರಮದ ಅಂಗವಾಗಿ ನಾನು ಈ ದಿನ ತಮ್ಮ ಮುಂದೆ ಮಹಾಶಿವರಾತ್ರಿ ಹಬ್ಬದ ಹಿಂದಿರುವ ವೈಜ್ಞಾನಿಕ ಸತ್ಯವೇನು ಎಂಬುದರ ಬಗ್ಗೆ ಒಂದೆರಡು ವಿಷಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಮೊದಲಿಗೆ ಎಲ್ಲ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಸತ್ಯದರ್ಶನ. A day before the new moon and the darkest day of the month, and this is celebrated as Shivaratri. There are 12 to 13 Shivaratris in a year. A Shivaratri which falls in the month of Magha is known as Mahashivaratri. Mahashivaratri. ಈ ಹಬ್ಬವು ಭಾರತಾದ್ಯಂತ ಆಚರಿಸಲ್ಪಡುತ್ತದೆ. ಈ ಹಬ್ಬವನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಆಚರಿಸಲ್ಪಡುತ್ತದೆ. ಇದು ಮಾಸದ ಅತ್ಯಂತ ಗಾಢವಾದ ಕತ್ತಲೆಯ ದಿನವಾಗಿರುತ್ತದೆ. ಹಾಗೆ ನೋಡಿದರೆ ಪ್ರತಿ ಮಾಸದ ಕೃಷ್ಣ ಪಕ್ಷದ 14ನೇ ದಿನ ಶಿವರಾತ್ರಿ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಮಾಘ ಮಾಸದಲ್ಲಿ ಬರುವ ಈ ಶುಭ ದಿನ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಅಕಾರ್ಡಿಂಗ್ ಟು ಅವರ್ ಪುರಾಣಾಸ್, ಇಟ್ ಮಾರ್ಕ್ಸ್ ದ ವೆಡ್ಡಿಂಗ್ ಆಫ್ ಲಾರ್ಡ್ ಶಿವ ಅಂಡ್ ಪಾರ್ವತಿ. ನಮ್ಮ ಪುರಾಣಗಳ ಪ್ರಕಾರ ಈ ದಿನ ಶಿವನು ಪಾರ್ವತಿಯನ್ನು ವಿವಾಹವಾದ ದಿನ. ಅದರ್ಸ್ ಬಿಲೀವ್ ದಟ್ ಡ್ಯೂರಿಂಗ್ ದ ಚರ್ನಿಂಗ್ ಆಫ್ ಓಷನ್ ಈಸ್ ಆಲ್ಸೋ ನೋನ್ ಆಸ್ ಸಮುದ್ರ ಮಂಥನ್. ಲಾರ್ಡ್ ಶಿವ ಕನ್ಸ್ಯೂಮ್ಡ್ ದ ಪಾಯ್ಸನ್ ಆನ್ ಮಹಾಶಿವರಾತ್ರಿ ಟು ಪ್ರೊಟೆಕ್ಟ್ ದ ವರ್ಲ್ಡ್ ಫ್ರಮ್ ನೆಗೆಟಿವಿಟಿ. ದ ಪಾಯ್ಸನ್ ಇನ್ ಇಸ್ ಥ್ರೋಟ್ ಟರ್ನ್ಡ್ ಬ್ಲೂ, ಸೊ ಈ ಈಸ್ ಆಲ್ಸೋ ನೋನ್ ಆಸ್ ನೀಲಕಂಠ. ಇನ್ನೊಂದು ಕಥೆಯ ಪ್ರಕಾರ ದೇವದಾನವರು ಸಮುದ್ರ ಮಂಥನ ಮಾಡುವಾಗ ಉದ್ಭವವಾದ ಹಾಲಾಹಲವನ್ನು ತಾನು ಸೇವಿಸಿ ನೀಲಕಂಠನಾದ ದಿನವೆಂತಲೂ ಹೇಳುತ್ತಾರೆ. ಕರ್ಪೂರಗಾರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ಕರ್ಪೂರಗಾರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ದೇರ್ ಈಸ್ ಅನದರ್ ಬಿಲೀಫ್ ದಟ್ ಶಿವರಾತ್ರಿ ಈಸ್ ದ ನೈಟ್ ವೆನ್ ಲಾರ್ಡ್ ಶಿವ ಪರ್ಫಾರ್ಮ್ ದ ತಾಂಡವ ನೃತ್ಯ. ಇದೇ ದಿನವೇ ಶಿವನು ತಾಂಡವ ನೃತ್ಯ ಮಾಡಿದ ಎಂದು ಉಲ್ಲೇಖವಿದೆ. ಆನ್ ದಿಸ್ ಆಸ್ಪೀಸಿಯಸ್ ಡೇ ಡಿವೋಟೀಸ್ ಆಫ್ ಶಿವ ಅಬ್ಸರ್ವ್ಸ್ ಫಾಸ್ಟ್. ಬಟ್ ವೈ? ಬಿಕಾಸ್ ಫಾಸ್ಟಿಂಗ್ ಡಿಟಾಕ್ಸಿಫೈಸ್ ದ ಬಾಡಿ ಅಂಡ್ ಪ್ಯೂರಿಫೈಸ್ ದ ಮೈಂಡ್. ಅವರ್ ಬಾಡಿ ಫೀಲ್ಸ್ ಲೈಟರ್ ಅಂಡ್ ಅವರ್ ಮೈಂಡ್ ಫೀಲ್ಸ್ ಮೋರ್ ರಿಲ್ಯಾಕ್ಸ್ಡ್ ಆಸ್ ದ ರೆಸ್ಟ್ಲೆಸ್ನೆಸ್ ರೆಡ್ಯೂಸಸ್. ಅಟ್ ದ ಸೇಮ್ ಟೈಮ್ ದ ಮೈಂಡ್ ಬಿಕಮ್ಸ್ ಮೋರ್ ಅಲರ್ಟ್. ವೆನ್ ದಿಸ್ ಹ್ಯಾಪೆನ್ಸ್ ಇಟ್ ಈಸ್ ಮೋರ್ ಪ್ರಿಪೇರ್ಡ್ ಫಾರ್ ಪ್ರೇಯರ್ ಅಂಡ್ ಮೆಡಿಟೇಷನ್ ವಿಚ್ ಈಸ್ ದ ಸೆಂಟ್ರಲ್ ಆಸ್ಪೆಕ್ಟ್ ಆಫ್ ಮಹಾಶಿವರಾತ್ರಿ ಸೆಲೆಬ್ರೇಷನ್. ಏನೇ ಇರಲಿ, ಇದು ಭಗವಾನ್ ಶಿವನ ಆರಾಧನೆಯ ದಿನ. ಈ ದಿನ ಶಿವನ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ಸಲ್ಲಿಸಲಾಗುತ್ತದೆ. ಈ ಹಬ್ಬದ ದಿನ ಶಿವಭಕ್ತರು ಉಪವಾಸವಿದ್ದು ಪೂಜಾ ಕೈಂಕರ್ಯ ಮಾಡುತ್ತಾರೆ. ಉಪವಾಸವಿರಲು ಕಾರಣವೇನು ಎಂಬುದನ್ನು ವಿಶ್ಲೇಷಣೆ ಮಾಡೋಣ. ಉಪವಾಸ ಮಾಡುವುದರಿಂದ ನಮ್ಮ ಶರೀರವು ವಿಷಮುಕ್ತವಾಗಿ ಪರಿಶುದ್ಧಗೊಳ್ಳುತ್ತದೆ, ಮನಸ್ಸು ಪ್ರಫುಲ್ಲಿತವಾಗುತ್ತದೆ, ಶರೀರವು ಹಗುರಾಗಿ ಇದರಿಂದ ಶಕ್ತಿ ಸಂಚಲನವಾಗಿ ಪ್ರಾರ್ಥನೆ ಸಲ್ಲಿಸಲು ಅನುವಾಗುತ್ತದೆ. ಆದ್ದರಿಂದ ಶಿವರಾತ್ರಿಯ ದಿನ ಭಕ್ತರು ಉಪವಾಸ ಕೈಗೊಳ್ಳುತ್ತಾರೆ. ನೌ ಐ ವುಡ್ ಲೈಕ್ ಟು ಟೆಲ್ ಅಬೌಟ್ ದ ಸೈಂಟಿಫಿಕ್ ರೀಸನ್ ಬಿಹೈಂಡ್ ಮಹಾಶಿವರಾತ್ರಿ ಸೆಲೆಬ್ರೇಷನ್. ದಿಸ್ ಹ್ಯಾಪನ್ಸ್ ಟು ಬಿ ದ ಡೇ ವೆನ್ ಮೆನಿ ಥಿಂಗ್ಸ್ ಶಿಫ್ಟ್ ವಿತ್ ರೆಫರೆನ್ಸ್ ಟು ವಾಟ್ ಹ್ಯಾಪನ್ಸ್ ಟು ದ ಪ್ಲಾನೆಟ್.
On this day, there is a natural upsurge of energy on the planet. This night is significant for that reason, but on this one day, if you stay with your spine erect, you have immense benefit. The kind of attainments that would take a longer time, which happens very quickly on this night. Simply because there is a natural upsurge of energy, especially because of the tilt and the position of the planet at 11 degree latitude. The upsurge of centrifugal force that happens on the planet is nearly vertical. So everything is in your favor. Only thing is you have to stay awake. As you know, we have various musicians to keep you awake. We have mantras, music, bhajana, meditation, etc. Innu ಈ ದಿನದ ವೈಜ್ಞಾನಿಕ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನ ನಮ್ಮ ಪೃಥ್ವಿಯಲ್ಲಿ ವಿಶೇಷವಾದ ಅನನ್ಯವಾದ ಶಕ್ತಿ ಉತ್ಪತ್ತಿಯಾಗುತ್ತಿರುತ್ತದೆ. ಏಕೆಂದರೆ ಪೃಥ್ವಿಯು 11 degrees ಮಾತ್ರವಾಗಿರುತ್ತದೆ. ಪೃಥ್ವಿಯ ಈ ಸ್ಥಿತಿಯಿಂದಾಗಿ ಅದರ ಕೇಂದ್ರ ಪಗಾಮಿ ಬಲ ಸೆಂಟ್ರಿಫ್ಯೂಗಲ್ ಫೋರ್ಸ್ ಹೆಚ್ಚು ಕಡಿಮೆ ನೇರವಾಗಿರುತ್ತದೆ. ಇದರ ಪರಿಣಾಮವೇನೆಂದರೆ ನಮ್ಮ ಶರೀರದ ಬೆನ್ನು ಮೂಳೆಯ ಭಾಗವು ನೇರವಾಗಿದ್ದಲ್ಲಿ ನಮ್ಮ ಶರೀರದಲ್ಲಿ ಅದ್ಭುತವಾದ ಶಕ್ತಿ ಉತ್ಪನ್ನವಾಗುತ್ತದೆ. ಒಂದು ವೇಳೆ ನಾವು ಮಲಗಿದರೆ ಈ ಶಕ್ತಿ ನಮ್ಮ ದೇಹದಲ್ಲಿ ಉತ್ಪನ್ನವಾಗುವುದಿಲ್ಲ. ಆದ್ದರಿಂದ ನಾವು ಆ ದಿನ ಜಾಗೃತರಾಗಿರಬೇಕು. ನಾವು ಎಚ್ಚರದಿಂದಿರುವುದಕ್ಕೆ ಮಂತ್ರೋಚ್ಚಾರಣೆ, ಸಂಕೀರ್ತನೆಗಳು, ಸಂಗೀತ ಇವು ಸಹಾಯ ಮಾಡುತ್ತವೆ. ದಸ್ ಮಹಾಶಿವರಾತ್ರಿ ಸೆಲೆಬ್ರೇಷನ್ ಈಸ್ ಹೋಲಿ ಒನ್ ಆಸ್ ವೆಲ್ ಆಸ್ ಸೈಂಟಿಫಿಕ್ ಒನ್. Once again, I wish you a happy Mahashivaratri. Before concluding this program, I would like to request you to subscribe and like our efforts. And also please watch our upcoming videos. Thank you. Hige Mahashivaratri acharane kevala dharmikavadaddu matravalla vaijnanika satyavannu olagondide. Dayavittu namma prayatnavannu like maadi, subscribe maadi, share maadi. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡುತ್ತೇವೆ. ದಯವಿಟ್ಟು ಅದನ್ನು ನೋಡಿ ಹರಸಿ. ಧನ್ಯವಾದಗಳು.